ಪ್ರೈಸ್ ದಿ ಲಾರ್ಡ್ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರರೇ ಇನ್ನೊಂದು ಮುಂಜಾನೆ ವೇಳೆಯಲ್ಲಿ ಉದಯಕಾಲದ ವಾಕ್ಯ ಭಾಗಕ್ಕೆ ನಾನು ನಿಮ್ಮನ್ನು ಸ್ವಾಗತಿಸುವಂತವನಾಗಿದ್ದೀನಿ ನಾನು ನೆನೆಸ್ತೀನಿ ನೀವು ಕೂಡ ಸಂತೋಷವುಳ್ಳವರಾಗಿದ್ದೀರಂತ ಯಾಕೆಂದರೆ ದೇವರ ವಾಕ್ಯವನ್ನು ನಾವು ಆಲಿಸುವಾಗ ನಾವು ಸಂತೋಷ ಪಡಬೇಕು ಯಾಕೆಂದರೆ ಆ ವಾಕ್ಯ ಏನಿದೆ ಅಲ್ಲ ಅದು ನಮ್ಮ ಜೀವನವನ್ನು ಪ್ರತಿದಿನವೂ ಕೂಡ ಮಾರ್ಪಡಿಸುತ್ತಾ ಅದೊಂದು ಒಳ್ಳೆ ಮಾರ್ಗದಲ್ಲಿ ನಡೆಯೋದಕ್ಕೆ ಸಹಾಯ ಮಾಡುವಂಥದ್ದಾಗಿದೆ ಈ ದಿನದಲ್ಲಿ ದೇವರು ಕೊಟ್ಟಂಥ ವಾಕ್ಯವನ್ನು ನಾವು ಧ್ಯಾನಿಸುವುದಾದರೆ ಕೀರ್ತನೆ 147ನೇ ಅಧ್ಯಾಯ 11ನೇ ವಚನ ಓದಿಕೊಳ್ಳೋಣವೇ ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ ಹಲ್ಲೆಲೂಯಾ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ ಅಂತೆ ಅಂದರೆ ನೀವು ಕೂಡ ಮುಂಜಾನೆ ವೇಳೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಬರುವಾಗ ಯಾವ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ಬರ್ತಾ ಇದ್ದೀರಾ ಪ್ರತಿನಿತ್ಯವು ನೋಡುವಾಗ ನಾವು ಕ್ರಿಸ್ತನ ಮಕ್ಕಳು ನಾವು ನಿರೀಕ್ಷೆಯನ್ನು ಜಾಸ್ತಿ ಇಟ್ಕೊಳ್ಳೋದಿಲ್ಲ ನಾವು ದೇವರ ಬಳಿ ಜಾಸ್ತಿ ಏನು ಮಾಡಿರ್ತೀವಿ ಅಂದರೆ ಒಂದು ವಿಜ್ಞಾಪನೆಗಳನ್ನೇ ನಾವು ಕೋರಿರ್ತೀವಿ ಆ ದೇವರೇ ನನಗೆ ಅದು ಬೇಕು ಯೇಸಪ್ಪ ನನಗೆ ಇದು ಬೇಕು ಯೇಸಪ್ಪ ನನಗೆ ಆ ಕಾರ್ಯ ಆಗಬೇಕು ಅಪ್ಪ ನನಗೆ ಈ ಕಾರ್ಯದಲ್ಲಿ ಜಯ ಸಿಗಬೇಕು ಬರೀ ನಾವೇನು ಮಾಡ್ತೀವಿ ಅವ್ರ ಹತ್ರ ಬರೀ ವಿಜ್ಞಾಪನೆಗಳನ್ನು ಇಟ್ಟುಕೊಂಡು ಬರೀ ಕೋರಿಕೆಗಳನ್ನೇ ನಾವು ದೇವರ ಬಳಿ ತೆಗೆದುಕೊಂಡು ಬಂದಿರ್ತೀವಿ ಆದರೆ ದೇವರು ಹೇಳ್ತಾ ಇದ್ದಾರೆ ಆತನ್ನು ಆನಂದಿಸುವುದು ಯಾರ ಬಳಿ ಅಂದರೆ ಯಾರು ಯೇಸಪ್ಪನ ಕೃಪೆಯನ್ನು ನಿರೀಕ್ಷಿಸುವಂಥವರಾಗಿರ್ತಾರೋ ಅವರನ್ನು ನೋಡಿ ಯೇಸಪ್ಪ ಸಂತೋಷ ಪಡುವಂಥವರಾಗಿರ್ತಾರಂತೆ ಯಾಕೆಂದರೆ ಯೇಸಪ್ಪನ ಕೃಪೆಗಿಂತ ಬೇರೊಂದು ಇಲ್ಲ ಹೀಗಿರುವಾಗ ನನ್ನ ಪ್ರೀತಿಯುಳ್ಳ ದೇವಜನರೇ ಈ ಮುಂಜಾನೆ ವೇಳೆಯಲ್ಲಿ ದೇವರ ವಾಕ್ಯ ನಮಗೆ ಒಂದು ಮಾತನಾಡ್ತಾ ಇದೆ ಏನೆಂದರೆ ನಾವು ಆತನ ಬಳಿ ಹೆಚ್ಚಾಗಿ ಬರೀ ವಿಜ್ಞಾಪನೆಗಳನ್ನು ಕೋರುತ್ತಾ ಅಪ್ಪ ಇದು ಬೇಕು ಬರೀ ನಮ್ಮ ಬೇಡಿಕೆಗಳನ್ನೇ ನಾವು ಯೇಸಪ್ಪನ ಮುಂದೆ ಇಡುವುದಲ್ಲ ನಾವು ಆತನ ಮೇಲೆ ನಿರೀಕ್ಷೆಯನ್ನು ಇಡಬೇಕು ಯಾವುದರ ಮೇಲೆ ನಿರೀಕ್ಷೆ ಆತನ ಕೃಪೆಯ ಮೇಲೆ ನಿರೀಕ್ಷೆಯನ್ನು ಇಡಬೇಕು ನಾವು ಪ್ರತಿ ಮುಂಜಾನೆ ವೇಳೆಯಲ್ಲಿ ಆತನ ಸನ್ನಿಧಾನದಲ್ಲಿ ಬರುವಾಗ ಅವರ ಬಳಿ ನಾವು ಕೂತುಕೊಂಡು ಅಪ್ಪ ಈ ದಿನದಲ್ಲಿ ನಿನ್ನ ಕೃಪೆ ನನ್ನನ್ನು ಹಿಂಬಾಲಿಸಲಿ ಅಪ್ಪ ನೀನು ಕೃಪೆಯಿಂದ ನನಗೆ ಏನೇನು ಒದಗಿಸಿ ಕೊಡ್ತೀರೋ ಅದೆಲ್ಲವನ್ನು ನಾನು ಅನುಭವಿಸೋದಕ್ಕೆ ಸಹಾಯ ಮಾಡು ಯಾಕೆಂದರೆ ಯೇಸಪ್ಪನ ಕೃಪೆಯನ್ನು ನಾವು ಕೇಳುವುದಾದರೆ ಆ ಕೃಪೆ ಯಾವುದು ರೀತಿ ಇರುತ್ತದಂದರೆ ನಾವು ಈ ಒಂದು ಬಾಧ್ಯವಾಗಿ ಈ ರೀತಿಯಾಗಿ ಹೊಂದಿಕೊಳ್ತೀವಿ ಅಂತ ಕೂಡ ಅಂದುಕೊಂಡಿರೋದಿಲ್ಲ ಆ ರೀತಿಯಾದ ಒಂದು ರೀತಿ ಹಲ್ಲೆಲೂಯ ಆ ಮೇರೆಗೆ ಆ ಕೃಪೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ ಪ್ರೀತಿಯುಳ್ಳ ದೇವಜನರೇ ನೀವು ಯಾವುದನ್ನಾದರೂ ನಿರೀಕ್ಷೆ ಇಡ್ರಿ ಆದರೆ ನೀವು ಕೃಪೆಯನ್ನು ನಿರೀಕ್ಷೆ ಇಡುವುದಾದರೆ ನೀವು ಕೃಪೆಯ ಮೇಲೆ ನಿರೀಕ್ಷೆಯನ್ನು ಇಡುವುದಾದರೆ ಆತನು ಅಂದರೆ ಯೇಸಪ್ಪ ನಿಮ್ಮನ್ನು ನೋಡಿ ಅವರು ಆನಂದ ಪಡುವಂಥವರಾಗಿದ್ದಾರೆ ಯಾಕಂದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಮಾತನಾಡ್ತಾ ಇದೆ ಯೆಹೋವನು ಆನಂದ ಪಡುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ ನಾವು ಆತನ ಭಕ್ತರಾಗಿರುವಾಗ ನಾವು ಆತನ ಕೃಪೆಯನ್ನು ಮಾತ್ರ ನಿರೀಕ್ಷೆ ಇಡಬೇಕು ಆತನ ಕೃಪೆಯನ್ನು ನಿರೀಕ್ಷೆ ಇಟ್ಟುಕೊಂಡು ಆ ಕೃಪೆಗೋಸ್ಕರ ನಾವು ಕಾಯುವುದಾದರೆ ನಿಶ್ಚಯವಾಗಿ ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡ ಕಾರ್ಯಗಳಿಗಿಂತ ಮಿಗಿಲಾದ ಕಾರ್ಯಗಳು ಯೇಸಪ್ಪ ಮಾಡೋದಕ್ಕೆ ಶಕ್ತರಾಗಿದ್ದಾರೆ ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ಆತನ ಸನ್ನಿಧಾನದಲ್ಲಿ ಬಂದಿರುವಾಗ ಪ್ರಾರ್ಥಿಸೋಣ ಯೇಸಪ್ಪ ನಿನ್ನ ಕೃಪೆಯನ್ನು ನಾನು ನಿರೀಕ್ಷಿಸ್ತಾ ಇದ್ದೀನಿ ನಮ್ಮ ಜೀವಿತದಲ್ಲಿ ಮಾಡಬೇಕಾದಂಥ ಕಾರ್ಯಗಳನ್ನು ನೀವು ಮಾಡಿ ಮುಗಿಸುವಂಥವರಾಗಲಿ ಅಂತ ನಾವು ಬೇಡಿಕೊಳ್ಳೋಣವೇ ಪ್ರೀತಿ ಸ್ವರ್ಪನಾದ ಯೇಸುವೆ ಪರಿಶುದ್ಧಾತ್ಮನೇ ಕೃಪಾಪೂರ್ಣನೇ ಈ ಮುಂಜಾನೆ ವೇಳೆಯ ಉದಯ ಕಾಲದಲ್ಲಿ ಕರ್ತನೆಯಪ್ಪ ನಮ್ಮೊಟ್ಟಿಗೆ ನೀವು ಮಾತನಾಡಿದಂಥ ವಾಕ್ಯಕ್ಕಾಗಿ ನಿಮಗೆ ವಂದನೆ ಯೇಸಪ್ಪ ಈ ಮುಂಜಾನೆ ವೇಳೆ ತಿಳಿಸಿದ ಹಾಗೆ ನೀನು ಆನಂದಿಸುವುದು ಅಪ್ಪ ನೀವು ಸಂತೋಷಿಸುವುದು ಅಪ್ಪ ನಿನ್ನ ಭಕ್ತರಲ್ಲಿ ಅಪ್ಪ ಯಾವರು ಕರ್ತನೆಪ್ಪ ನಿನ್ನ ಕೃಪೆಯನ್ನು ನಿರೀಕ್ಷಿಸುವಂಥವರಾಗಿರ್ತಾರೋ ಅಂಥ ಭಕ್ತರಲ್ಲಿ ನೀನು ಆನಂದ ಪಡುವಂಥವನಾಗಿದ್ದೀರಾ ಹೀಗಿರುವಾಗಪ್ಪ ನಿನ್ನ ಜನರನ್ನು ಆಶೀರ್ವದಿಸು ಅಪ್ಪ ಅವರು ನಿನ್ನ ಕೃಪೆಯನ್ನು ನಿರೀಕ್ಷಿಸಿಕೊಂಡು ಪ್ರತಿ ಮುಂಜಾನೆ ವೇಳೆಯಲ್ಲಿ ಈ ಉದಯ ಕಾಲದ ವಾಕ್ಯ ಭಾಗವನ್ನು ಧ್ಯಾನಿಸೋದಕ್ಕೆ ಬರುವಾಗ ಅಪ್ಪ ನಿನ್ನ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯೋದಕ್ಕೆ ಬರುವಾಗ ನಿನ್ನ ಕೃಪೆ ಅವರ ಜೀವಿತದಲ್ಲಿ ಕಾರ್ಯ ಮಾಡಲಿ ಕರ್ತನೆಪ್ಪ ಅವರ ಜೀವಮಾನದಲ್ಲೆಲ್ಲ ಕರ್ತನೆಪ್ಪ ನಿನ್ನ ಶುಭವು ಕೃಪೆ ಕರ್ತನೆಪ್ಪ ಅವರನ್ನು ಹಿಂಬಾಲಿಸಲಿ ಈ ದಿನವೆಲ್ಲ ಅವರನ್ನ ಆಶೀರ್ವದಿಸಿ ಕಾಯ್ದು ಕಾಪಾಡಿ ನಡೆಸುವಂಥವರಾಗಿರಿ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದವೆ ಜೀವವುಳ್ಳ ಪರಲೋಕದ ತಂದೆಯೇ ಆಮೇನ್ ಆಮೇನ್ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ ಥ್ಯಾಂಕ್ ಯು